हेलो गाइस वेलकम बैक टू अनदर न्यू वीडियो न्यू नोड़ता हिडन टेक कन्नड़ यूट्यूब चैनल इवत्तिना ई वीडियो दल्ली ना इंस्टाग्राम नल्लिरुवंता टू स्टेप वेरिफिकेशन हेगे ऑन माड्कोळ्ळोदेंदु तिळिदुकोळ्ळोण फ्रेंड्स निमगे गोत्तिरबहुदु इंस्टाग्राम अल्ली नीवु तुंबा मंदि इंस्टाग्राम अकौंट हैक आगिदे अंत हेळ्ता इर्तारे इदु हैक हेगे आगुत्ते अंत हेळिद्रे अवरु टू स्टेप वेरिफिकेशन ऑन माड्कोंडिरोदिल्ल ಇಲ್ಲಿ ನಾವು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನು ಆನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ನಮ್ಮ ಅಕೌಂಟ್ಗೆ ಯಾರಾದರೂ ಲಾಗಿನ್ ಆದರೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ನೋಟಿಫಿಕೇಶನ್ ಆಗಲಿ ಮೆಸೇಜ್ ಆಗಲಿ ಬರೋದಿಲ್ಲ ಇದರಿಂದ ನಾವು ನಮ್ಮ ಅಕೌಂಟನ್ನು ಸೆಕ್ಯೂರ್ ಆಗಿರಬೇಕಂತ ಹೇಳಿದರೆ ಹ್ಯಾಕರ್ಸ್ ಇಂದ ನಾವು ಅಕೌಂಟನ್ನು ನಮ್ಮ ಸೆಕ್ಯೂರ್ ಮಾಡಿಟ್ಕೋಬೇಕಾದ್ರೆ ನಾವೇನು ಮಾಡಬೇಕಂತ ಹೇಳಿದರೆ ಇಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನನ್ನು ನಾವು ಆನ್ ಮಾಡ್ಕೋಬೇಕಾಗುತ್ತೆ ಈ ಟೂ ಸ್ಟೆಪ್ ವೆರಿಫಿಕೇಶನನ್ನು ಹೇಗೆ ಆನ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದರಿಂದ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವಂತಹ ಬೆಲ್ ನೋಟಿಫಿಕೇಶನನ್ನು ಮುಂದಿನ ಅಪ್ಡೇಟ್ಗಾಗಿ ಕ್ಲಿಕ್ ಮಾಡ್ಕೊಂಡಿರಿ ಈ ಚಾನಲಲ್ಲಿ ನಾವು ನಿಮಗೆ ಇನ್ಸ್ಟಾಗ್ರಾಮ್ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹಾಗೂ ಯೂಟ್ಯೂಬ್ ಅಪ್ಡೇಟ್ಸ್ ಹಾಗೂ ಇನ್ನಿತರ ಆನ್ಲೈನ್ ಅರ್ನಿಂಗ್ ಆ್ಯಪ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ಇಂದಿನ ವಿಡಿಯೋವನ್ನು ಶುರು ಮಾಡೋಣ ಫ್ರೆಂಡ್ಸ್ ನೀವಿಲ್ಲಿ ಟೂ ಸ್ಟೆಪ್ ಅಥೆಂಟಿಕೇಶನನ್ನು ಆನ್ ಮಾಡ್ಕೋಬೇಕಾದ್ರೆ ನೀವು ಮೊದಲಿಗೆ ನಿಮ್ಮ ಇಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮನ್ನು ನೀವು ಓಪನ್ ಮಾಡಿಕೊಂಡಾಗ ನೀವಿಲ್ಲಿ ರೈಟ್ ಕಾರ್ನರಲ್ಲಿ ಕಾಣ್ಬೋದು ಒಂದು ನಿಮ್ಮ ಪ್ರೊಫೈಲ್ ಐಕಾನ್ ಕಾಣುತ್ತೆ ಇಲ್ಲಿ ರೈಟ್ ಕಾರ್ನರಲ್ಲಿ ಒಂದು ಪ್ರೊಫೈಲ್ ಐಕಾನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ತ್ರೀ ಡಾಟ್ಸ್ ಕಾಣುತ್ತೆ ತ್ರೀ ಬಾರ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ಥರ ಒಂದು ಸೆಟ್ಟಿಂಗ್ ಆಪ್ಷನ್ ಕಾಣುತ್ತೆ ಇಲ್ಲಿ ಕೆಳಗಡೆ ನಮಗೆ ಒಂದು ಸೆಟ್ಟಿಂಗ್ ಆಪ್ಷನ್ ಕಾಣುತ್ತೆ ಇದನ್ನು ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಾವು ನೋಡ್ಬೋದು ನಮಗೆ ತುಂಬಾ ಆಪ್ಷನ್ ಕಾಣುತ್ತೆ ಇಲ್ಲಿ ನಾವು ಒಂದು ಸೆಕ್ಯೂರಿಟಿ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೆಕ್ಯೂರಿಟಿ ಆಪ್ಷನನ್ನು ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನೀವಿಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಇದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು ಟೂ ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಸಿಂಪಲ್ ಆಗಿ ಗೆಟ್ ಸ್ಟಾರ್ಟೆಡ್ ಅನ್ನೋ ಒಂದು ಆಪ್ಷನ್ ಕೆಳಗಡೆ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಅಥೆಂಟಿಕೇಷನ್ ಆ್ಯಪ್ ಹಾಗೂ ಟೆಕ್ಸ್ಟ್ ಮೆಸೇಜ್ ಅಂತ ಇಲ್ಲಿ ನಾವು ಎರಡು ಕೂಡ ಆನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಈಗ ಫಸ್ಟ್ ಆಗಿ ಮೇಲ್ಗಡೆ ಇರುವಂತಹ ಫಸ್ಟ್ ಆಪ್ಷನ್ ಅನ್ನು ಅಥೆಂಟಿಕೇಷನ್ ಆ್ಯಪ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳೋಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನಿಮಗೆ ಒಂದು ನೆಕ್ಸ್ಟ್ ಆಪ್ಷನ್ ಕಾಣುತ್ತೆ ಈ ನೆಕ್ಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡಾಗ ನೀವು ಆವಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿರುವಂತಹ ಗೂಗಲ್ ಅಥೆಂಟಿಕೇಟರ್ ಆ್ಯಪ್ಗೆ ಈ ಪೇಜ್ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಓಕೆ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ಥರ ಒಂದು ಪಾಸ್ವರ್ಡ್ ಬರುತ್ತೆ ಇಲ್ಲಿ ಸಿಕ್ಸ್ ಡಿಜಿಟ್ ಪಾಸ್ವರ್ಡ್ ಬರುತ್ತೆ ಈ ಪಾಸ್ವರ್ಡನ್ನು ನೀವು ಕಾಪಿ ಮಾಡ್ಕೊಂಡಿರಬೇಕಾಗುತ್ತೆ ಈ ಪಾಸ್ವರ್ಡನ್ನು ಕಾಪಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಕ್ ಬಂದುಬಿಟ್ಟು ಹೋಮ್ ಸ್ಕ್ರೀನ್ಗೆ ಬಂದುಬಿಟ್ಟು ಇಲ್ಲಿ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣುತ್ತಲ್ಲ ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಆಪ್ಷನನ್ನು ನೀವು ಸಿಂಪಲ್ ಆಗಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು ಎಂಟರ್ ಕೋಡ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಆವಾಗಲೇ ನೀವು ಕಾಪಿ ಮಾಡ್ಕೊಂಡಿರುವಂತಹ ಕೋಡನ್ನು ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಈಗ ನೀವಿಲ್ಲಿ ನೋಡ್ಬೋದು ನಾನು ಆ ಕೋಡನ್ನು ಪೇಸ್ಟ್ ಮಾಡಿದೆ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಈಸ್ ಆನ್ ಅಂತ ಒಂದು ಪೇಜ್ ಆಗುತ್ತೆ ಇಲ್ಲಿ ನಮ್ಮದು ಆಲ್ರೆಡಿ ಈಗ ಅಥೆಂಟಿಕೇಷನ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಇನ್ನು ನಾವು ಸೆಕೆಂಡ್ ಸ್ಟೆಪ್ಪನ್ನು ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ನೀವು ಈ ಥರ ಮಾಡಿದಾಗ ನಿಮಗೆ ಇಲ್ಲಿ ಒಂದು 10 ಡಿಜಿಟ್ ನಂಬರ್ ಬರುತ್ತೆ ಕೋಡ್ ಬರುತ್ತೆ ಈ ಕೋಡನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡ್ಕೊಂಡಿರಬೇಕಾಗುತ್ತೆ ಇಲ್ಲಿಂದ ನಾವು ಬ್ಯಾಕ್ ಬಂದರೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಸ್ಟೆಪ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನಾವು ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ ಇದನ್ನು ಆನ್ ಮಾಡಿದಾಗ ನಮ್ಮ ಇನ್ಬಾಕ್ಸ್ಗೆ ಮೊಬೈಲ್ ಇನ್ಬಾಕ್ಸ್ಗೆ ಡೈರೆಕ್ಟಾಗಿ ಒಂದು ಕೋಡ್ ಬರುತ್ತೆ ಆ ಕೋಡನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಾನೀಗ ಈ ಕೋಡನ್ನು ಟೈಪ್ ಮಾಡ್ತೀನಿ ನೀವು ನೋಡ್ಬೋದು ಈ ಕೋಡನ್ನು ಟೈಪ್ ಮಾಡಿದ ನಂತರ ನೀವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಆಪ್ಷನ್ ಕಾಣುತ್ತೆ ಸಿಂಪಲ್ಲಾಗಿ ಆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ನೆಕ್ಸ್ಟ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೀವು ನೋಡ್ಬೋದು ಫೋನ್ ನಂಬರ್ ಈಸ್ ಕನ್ಫರ್ಮ್ಡ್ ಅಂತ ಬರುತ್ತೆ ಫೋನ್ ನಂಬರ್ ಈಸ್ ಕನ್ಫರ್ಮ್ಡ್ ಅಂತ ಬರುತ್ತೆ ಈ ಥರ ಬಂದ ನಂತರ ನೀವಿಲ್ಲಿ ಡನ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೋದು ಡನ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ
ನೀವಿಲ್ಲಿ ನೋಡ್ಬೋದು ನಮ್ಮ ಟೂ ಸ್ಟೆಪ್ ವೆರಿಫಿಕೇಷನ್ ಎರಡು ಸ್ಟೆಪ್ ಕೂಡ ಒಂದು ಆನ್ ಆಗಿದೆ. ಈ ಥರ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂಥ ನಿಮ್ಮ ಓ ಟಿ ಪಿ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಬರೋದಿಲ್ಲ, ಅದು ರಿಡೈರೆಕ್ಟ್ ಆಗಿ ನಿಮ್ಮ ಗೂಗಲ್ ಅಥೆಂಟಿಕೇಟರ್ ಆ್ಯಪ್ಗೆ ಬರುತ್ತೆ. ಈ ಟೂ ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಆನ್ ಮಾಡೋದ್ರಿಂದ ನಿಮ್ಮ ಇನ್ಸ್ಟಾಗ್ರಾಮನ್ನು ನೀವು ಯಾವುದೇ ರೀತಿಯಾದಂಥ ಹ್ಯಾಕರ್ಸ್ನಿಂದ ನಿಮ್ಮ ಇನ್ಸ್ಟಾಗ್ರಾಮನ್ನು ಸೆಕ್ಯೂರ್ ಮಾಡಿಡ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ನಾನು ಸಿಗುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.